ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ನಮ್ಮ ಕುತ್ತಿಗೆ ಭಾಗ ಕಪ್ಪಾಗಿರುತ್ತಲ್ವಾ ಅದನ್ನು ಹೇಗೆ ಮನೆಯಲ್ಲೇ ಕೇವಲ 5 ನಿಮಿಷದಲ್ಲಿ ಹೋಗಿಸ್ಕೊಬಹುದು ಅಂತ ಈ ರೆಮಿಡಿಗೋಸ್ಕರ ನಮಗೆ ವೈಟ್ ಕಲರ್ ಟೂತ್ಪೇಸ್ಟ್ ಬೇಕಾಗುತ್ತೆ. ನಾನಿಲ್ಲಿ ಕೋಲ್ಗೇಟನ್ನು ಉಪಯೋಗಿಸ್ತಿದ್ದೀನಿ. ಸೊ ನೀವು ಕಲರ್ ಇರೋದು ಫ್ಲೇವರ್ ಇರೋವಂತಹ ಟೂತ್ಪೇಸ್ಟನ್ನು ಉಪಯೋಗಿಸ್ಬೇಡಿ. ಪ್ಯೂರ್ ವೈಟ್ ಕಲರ್ ಟೂತ್ಪೇಸ್ಟ್ ಯಾವುದೇ ಬ್ರ್ಯಾಂಡ್ದಾದರೂ ತೊಗೊಳ್ಳಿ. ಅದಾದಮೇಲೆ ನಿಮಗೆ 1/2 ಓಲ್ಡ್ನಷ್ಟು ನಿಂಬೆ ಹಣ್ಣು ಬೇಕಾಗತ್ತೆ. ಮತ್ತು ಪ್ಯೂರ್ ಆಗಿರೋ ಅಲೋವೆರಾ ಜೆಲ್ ಗಿಡ ಏನಾದರೂ ಇದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಇಲ್ಲಾಂದರೆ ರೆಡಿಮೇಡ್ ಯಾವುದಾದ್ರೂ ಅಲೋವೆರಾ ಜೆಲ್ ಇದ್ದರೆ ಅದನ್ನು ಕೂಡ ನೀವು ಉಪಯೋಗಿಸ್ಬಹುದು. ಇವಾಗ ನಾನು ಕ್ಲೀನ್ ಆಗಿರೋದು ಒಂದು ಬೌಲ್ ತೊಗೊಂಡು ಅದಕ್ಕೆ ಸ್ವಲ್ಪ ಕೋಲ್ಗೇಟನ್ನು ಹಾಕ್ಕೊಳ್ತೀನಿ. ಕೋಲ್ಗೇಟ್ ಒಂದು ವಿಶೇಷತೆ ಏನಪ್ಪ ಅಂದರೆ ಅದರಲ್ಲಿ ಒಳ್ಳೆ ಇಂಗ್ರೀಡಿಯೆಂಟ್ಸ್ ಇದೆ. ಅದರಲ್ಲಿ ಬ್ಲೀಚಿಂಗ್ ಏಜೆಂಟ್ ಇದೆ, ಮತ್ತು ನಮ್ಮ ಸ್ಕಿನ್ನೆಲ್ಲ ಡಾರ್ಕ್ ಆಗೋದಕ್ಕೆ ಕಾರಣ ಆಗಿರುವಂತಹ ಡೆಡ್ ಸ್ಕಿನ್ಸ್ನೆಲ್ಲ ಹೋಗ್ಲಾಡಿಸುವಂಥ ಶಕ್ತಿ ಅದರಲ್ಲಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಅಲೋವೆರಾ ಜೆಲ್ ಯೂಸ್ ಮಾಡ್ತಿದ್ದೀನಿ. ಈ ಅಲೋವೆರಾ ಜೆಲ್ಲು ಒಂದು ಸೂತಿಂಗ್ ಮತ್ತು ಮಾಯಿಶ್ಚರೈಸಿಂಗ್ ಏಜೆಂಟು. ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ. ಸೊ ನಿಂಬೆಹಣ್ಣು ನಮ್ಮೆಲ್ಲರಿಗೂ ಗೊತ್ತೇ ಇದೆ, ಅದೊಂದು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟು. ಅದು ನಮ್ಮ ಸ್ಕಿನ್ ವೈಟ್ ಆಗೋದಕ್ಕೆ ತುಂಬಾ ಅನುಕೂಲ ಮಾಡಿಕೊಡತ್ತೆ. ಸೊ ಒಂದು 3-4 ಹನಿಗಳಷ್ಟು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಳಿ. ಸೊ ಈ 3 ಹಾಕಾದಮೇಲೆ ನೀವು ಕ್ಲೀನಾಗಿ ಅದನ್ನು 3 ಮಿಕ್ಸ್ ಮಾಡಬೇಕು. ಸೊ ಅಲೋವೆರಾ ಮತ್ತು ಕೋಲ್ಗೇಟ್ ಎರಡೂ ಮಿಕ್ಸ್ ಆಗೋದಕ್ಕೆ ಸ್ವಲ್ಪ ಟೈಮ್ ತೊಗೊಳತ್ತೆ, ಎರಡೂ ಮಿಕ್ಸ್ ಆಗೋದಕ್ಕೆ ಕ್ಲೀನಾಗಿ. ಸೊ ನಿಮ್ಗೆ ಎಷ್ಟು ಬೇಕು ಅಷ್ಟು ಟೈಮ್ ತೊಗೊಂಡು ಕ್ಲೀನಾಗಿ ಯಾವುದೇ ಲಂಪ್ಸ್ ಇಲ್ದಿರೋ ಥರ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಒಂದು ಟವೆಲ್ ತೊಗೊಂಡು ಆ ಟವೆಲನ್ನು ಬಿಸಿನೀರಲ್ಲಿ ಅದ್ದಿ ಅದನ್ನು ಹಿಂಡಿ ಅದರಿಂದಾಗಿ ನನ್ನ ಕುತ್ತಿಗೆ ಭಾಗವನ್ನು ಫಸ್ಟು ಕ್ಲೀನ್ ಮಾಡ್ಕೊಳ್ತೀನಿ. ಏನಕ್ಕಪ್ಪ ಅಂದರೆ ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನಲ್ಲಿರುವಂತಹ ಪೋರ್ಸ್ ಎಲ್ಲ ಓಪನ್ ಆಗಿ ಆ ಇಂಗ್ರೀಡಿಯೆಂಟ್ಸ್ ಒಳ್ಳೆ ರೀತಿಯಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಈಸಿಯಾಗಿ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಫುಲ್ ಒರೆಸ್ಕೊಳ್ಳಿ. ಸೊ ಒರೆಸಾದ್ಮೇಲೆ ನಾನು ಪ್ರಿಪೇರ್ ಮಾಡಿರೋ ಮಿಕ್ಸ್ಚರನ್ನು ಈ ಥರ ತೊಗೊಂಡು ಇವಾಗ ನಾನು ನನ್ನ ಕುತ್ತಿಗೆ ಭಾಗ ಎಲ್ಲೆಲ್ಲಿ ಕಪ್ಪಗಾಗಿದೆ ಅಲ್ವಾ ಅಲ್ಲೆಲ್ಲ ನಾನು ಹಚ್ತಾ ಬರ್ತೀನಿ. ಫ್ರೆಂಡ್ಸ್, ಇದನ್ನು ನೀವು ಬರೀ ಕುತ್ತಿಗೆಗಷ್ಟೇ ಹಚ್ಚಬಹುದಾ? ನಮ್ಗೆ ಮೊಣಕಾಲು ಕಪ್ಪಗಾಗಿರತ್ತೆ, ನಮ್ಮದು ಕೈ ಹತ್ರ ಮೊಣಕೈ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಕಪ್ಪಗಾಗಿರತ್ತೆ. ಅಲ್ಲೂ ಕೂಡ ಇದೇ ಸೇಮ್ ಪ್ರೊಸೀಜರ್ ಮಾಡಿ ಇದೇ ಮಿಕ್ಸ್ಚರನ್ನು ನೀವು ನಿಮ್ಮ ಮೊಣಕಾಲು ಮೊಣಕೈ ಎಲ್ಲೆಲ್ಲಿ ಕಪ್ಪಗಾಗಿದೆ ಅಲ್ಲೆಲ್ಲ ಉಪಯೋಗಿಸ್ಬಹುದು. ಇದು ತುಂಬ ಸೇಫ್ ಆಗಿದೆ. ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಂದರೆ ಖಂಡಿತವಾಗ್ಲೂ ಏನೂ ಸೈಡ್ ಎಫೆಕ್ಟ್ ಇಲ್ಲ. ನೀವು ಆರಾಮಾಗಿ ಇದನ್ನು ಉಪಯೋಗಿಸ್ಬಹುದು. ಸೊ ಇವಾಗ ನಾನು ಮುಂಚೆನೇ 1/2 ಓಲ್ಡ್ ನಿಂಬೆಹಣ್ಣಿತ್ತಲ್ವಾ, ಇವಾಗ ತೊಗೊಂಡು ಟೂತ್ಪೇಸ್ಟು ಮತ್ತು ನಿಂಬೆಹಣ್ಣಿನ ಹೋಳು ಎರಡನ್ನೂ ಉಪಯೋಗಿಸ್ಕೊಂಡು ನಿಧಾನವಾಗಿ ಸ್ಕ್ರಬ್ ಮಾಡ್ತಾ ಬರ್ತೀನಿ. ಇದರಿಂದಾಗಿ ನಮ್ಮ ಡೆಡ್ ಸ್ಕಿನ್ಸ್ ಇರುತ್ತಲ್ಲ ಫ್ರೆಂಡ್ಸ್, ಅದೇ ಮೇಯ್ನು ತುಂಬ ಕಪ್ಪ ಕಾಣೋದಕ್ಕೆ ಕಾರಣ ಆಗಿರೋ ಡೆಡ್ ಸ್ಕಿನ್ಸು, ಅದು ಹೋಗೋದಕ್ಕೆ ಇದು ಸ್ಕ್ರಬ್ಬು ತುಂಬ ಅನುಕೂಲ ಮಾಡಿಕೊಡುತ್ತೆ. ನಿಧಾನವಾಗಿ ತುಂಬ ಜೋರಾಗೆಲ್ಲ ಉಜ್ಜೋಕೆ ಹೋಗಬೇಡಿ, ತುಂಬ ರ್ಯಾಷಸ್ ಆಗಿಬಿಡುತ್ತೆ. ನಿಧಾನವಾಗಿ ಉಜ್ಜುತ್ತಾ ಬನ್ನಿ. ಸೊ ಫುಲ್ ಸ್ಕ್ರಬ್ ಆದಮೇಲೆ ನಾನು ಮಿಕ್ಕಿದ್ದೇನು ಮಿಕ್ಸ್ಚರ್ ಇತ್ತಲ್ವಾ ಉಳಿದಿರೋದು ಅದನ್ನು ಈ ರೀತಿಯಾಗಿ ಫುಲ್ ಕಂಪ್ಲೀಟಾಗಿ ಹಚ್ಕೊಳ್ತೀನಿ. ಸೊ ಈ ರೀತಿಯಾಗಿ ಫುಲ್ ನೀವು ಕಂಪ್ಲೀಟಾಗಿ ಹಚ್ಚಾದಮೇಲೆ ನೀವು ಇದನ್ನು ನೀವು ಮಿನಿಮಮ್ ಅಂದ್ರೂ 5 ಮಿನಿಟ್ಸ್ ಆದರೂ ನೀವು ಬಿಡಲೇಬೇಕು. ಈ ಬಿಡೋದ್ರಿಂದ ಅದು ಅದರ ಮೇಲೆ ಆ್ಯಕ್ಟ್ ಆಗಿ ಆ ಸ್ಕಿನ್ ಕಲರ್ ಡೆಡ್ ಆಗಿರೋಂಥದ್ದೆಲ್ಲ ಹೋಗೋದಕ್ಕೆ ಈಸಿ ಮಾಡಿಕೊಡತ್ತೆ. ಸೊ 5 ಮಿನಿಟ್ಸ್ ಆಯಿತು, ಇವಾಗ ನಾನು ಟವೆಲಿಂದ ತೊಗೊಂಡು ಅದನ್ನೆಲ್ಲ ಒರೆಸ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಇವತ್ತಿನ ಟಿಪ್ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಮತ್ತು ನಿಮಗೆ ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.